ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ತಿಂಗಳಾಗಿಲ್ಲ ಅದಾಗಲೇ ಈಗ ಸಿಎಂ ಕುರ್ಚಿ ಕದನ ಆರಂಭಗೊಂಡಿದೆ ಮುಂದಿನ ಐದು ವರ್ಷವೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಸಚಿವ ಮಹದೇವಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಮುಖ್ಯಮಂತ್ರಿ ಡಿಕೆ ಕಹಳೆಯನ್ನು ಕೂಡ ಮೊಳಗಿಸಿದ್ದಾರೆ ಇದಕ್ಕೆ ಸಿಎಂ ಆಪ್ತರು ಸಡ್ಡು ಹೊಡಿತಾ ಇದ್ದು ಚಿಕ್ಕಮಗಳೂರಿನಲ್ಲಿ ಶಾಸಕ ತಮ್ಮಯ್ಯ ಡಿಕೆಶಿ ಸಿಎಂ ಆಗಲೆಂದು ಆಶೀರ್ವದಿಸಿಯತ್ತ ಸ್ವಾಮೀಜಿ ಬಳಿ ಕೋರಿದ್ರು ಈ ಬೆನ್ನಲ್ಲೇ ಮೈಸೂರಿನಲ್ಲಿ ಮಾತನಾಡಿದ ನಡೆದ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಅಂತ ಮೂರು ಬಾರಿ ಉಚ್ಚರಿಸಿದರು ಬರೀ ಮಹದೇವಪ್ಪ ಅಲ್ಲ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಚಿವರಾದ ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಕೂಡ ಬ್ಯಾಟ್ ಬೀಸಿದ್ರು ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂಬ ಮಾತಿಗೆ ತಾವು ಈಗಲೂ ಬದ್ಧ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಯಾವ ಸೂಚನೆಯನ್ನು ನೀಡಿಲ್ಲ ಅಂತ ಎಂಬಿ ಪಾಟೀಲ್ ಮತ್ತೊಮ್ಮೆ ಹೇಳಿದ್ರು ಈ ಮಾತುಗಳಿಗೆ ಸಂಸದ ಡಿಕೆ ಸುರೇಶ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಮಾತ್ರ ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅವರನ್ನೇ ಕೇಳಿ ಅಂತ ಜಾರ್ಕೊಂಡ್ರು ಅಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ನಯನ ಮೋಟಮ್ಮ ಇರ್ಬೋದು ಸುಧಾಕರ್ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಂತ್ರಿ ಆಗಿರ್ಬೋದು ಇವರೆಲ್ಲರ ಹಿಂದಿನ ಶಕ್ತಿ ನಮ್ಮ ಡಿ ಕೆ ಸಾ ನಮ್ಮ ಡಿ ಕೆ ಸಾಹೇಬರು ನಮ್ಮ ಡಿ ಕೆ ಸಾಹೇಬ ಒಂದ್ಸಲಿ ನಾವು ಒಂದ್ಸಲ ಕರ್ಕೊಂಡ್ಬರ್ತೀವಿ ಅವ್ರಿಗೊಂದು ಆಶೀರ್ವಾದ ಮಾಡ್ಬಿಡಿ

ಐದು ವರ್ಷವೂ ಇರ್ತಾರೆ ಈ ಐದು ವರ್ಷನು ಇರ್ತಾರೆ ಮುಂದಿನ ಐದು ವರ್ಷನೂ ಇರ್ತಾರೆ ನಡೀರಿ ಸಿದ್ದರಾಮಯ್ಯನವರು ಜನರ ವಿಶ್ವಾಸ ಏನಿದೆ ಆ ಪ್ರಕಾರ ರಾಜ್ರ ವಿಶ್ವಾಸನು ಕೂಡ ಜನರ ವಿಶ್ವಾಸ ಜೊತೆಯಲ್ಲಿದೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಬಡವರ ಒಂದು ಕಣ್ಣೀರನ್ನ ಒರೆಸ್ಬೇಕು ಅಂತಕ್ಕಂಥ ನಂಬಿಕೆ ಇದೆ ಅದಕ್ಕೋಸ್ಕರ ಅವರು ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅಡಿಯಂತ ಪಕ್ಷ ತೀರ್ಮಾನ ನೋಡಿ ಈಗ ಮುಖ್ಯಮಂತ್ರಿ ಅವರೇ ಇದ್ದಾರೆ ಓ ಯಾರು ಹೇಳಲ್ಲ ಅರ್ಧಾಕತ್ ಯಾರು ಹೇಳಲ್ಲ ಸೊ ಅದಕ್ಕೆ ಹೀಗಾಗಿ ಅವರೇ ಇದ್ದಾರೆ ಅವರೇ ಮುಂದುವರಿತಾರೆ ಅಂತ ಅದು ಭಾವನೆ ಅಷ್ಟೇ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಸವ ಹೇಳಿದ ಮೇಲೆ ನಾನು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೀನಿ ನಾನು ಯಾ ಯಾ ಏನು ಹೇಳಿದ್ದೀನಿ ಏನಂತ ಯಾಕೆ ಕೇಳ್ತೀನಿ ಏನು ಅಂತ ನಾನು ಹೇಳಿಬಿಟ್ಟಿದ್ದೀನಿ ನನ್ನಿಂದ ಅದನ್ನು ಮುಕ್ತ ಆಗಿದೆ ಇನ್ನು ಹೈಕಮಾಂಡು ತಿನ್ನು ಸಿ ಏನೇನು ಚರ್ಚೆ ಮಾಡಿದೆ ಅದು ಯಾರಿಗೂ ಕೂಡ ನಮಗೆ ನಮಗೆ ಗೊತ್ತಿರೋದು ವೇಣುಗೋಪಾಲ್ ಅವರು ಏನು ಹೇಳಿದಾರೆ ಅದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಷ್ಟೇ ನಮ್ಗೆ ಗೊತ್ತಿದೆ ಹೈ ಕಮಾಂಡ್ ಯಾವುದೂ ಇನ್ಸ್ಟ್ರಕ್ಷನ್ಸ್ ಇಲ್ಲ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಭಾಳ ಹಿರಿಯರಿದ್ದಾರೆ ಸಾಕಷ್ಟು ಐಡಿಯಾಲಜಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವ್ರದೇ ಆದಂಥ ರಾಜಕೀಯ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸೊ ಈಗ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಕೆಲಸ ಮಾಡೋದಕ್ಕಿನ್ನ ಸಚಿವರಾಗಿ ಕೆಲಸ ಮಾಡೋದಕ್ಕಿನ್ನ ಬೇರೆದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಜಾಸ್ತಿ ಅಂತ ಕಾಣಿಸ್ತದೆ ಅದಕ್ಕೆ ಹೇಳಿಕೆ ಕೊಟ್ಟಿರ್ಬೋದು ನನಗೆ ಗೊತ್ತಿಲ್ಲ ಮಾದೇವಪ್ಪ ಕೇಳ್ರಿ ಮಾದೇ ಒಬ್ಬನ ಏನು ಯಾಕೆ ಗೊತ್ತು ಏನು ಹೇಳಿದೆ ಅನ್ನೋದು ನನಗೇನು ಗೊತ್ತು ನನಗೆ ಗೊತ್ತಿಲ್ಲ ಮಾದೇವ ಕೇಳ್ರಿ ಮಾದೇ ಒಬ್ಬ ಏನು ಯಾಕೆ ಗೊತ್ತು ಏನು ಹೇಳಿದೆ ಅನ್ನೋದು ಗೊತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಯನ್ನು ಬಿಜೆಪಿ ಸಹಜವಾಗಿ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ ಟ್ವಿಟರ್ನಲ್ಲಿ ಕೇಳ್ರಪ್ಪೋ ಕೇಳಿ ಇವರ ಪುರಾಣ ಅಂತ ಟ್ವೀಟ್ ಮಾಡಿ ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಕೊಡಲ್ಲ ಅವರು ಚಾಣಾಕ್ಯ ಡಿಕೆಶಿಗೆ ನಿರಾಸೆಯೇ ಗತಿ ಅಂತ ಮಾಜಿ ಮಂತ್ರಿ ಅಶೋಕ್ ಹೇಳಿದ್ರು ಎರಡು ವರ್ಷದ ನಂತರ ಪಟ್ಟ ಬಿಟ್ಕೊಡ್ತೀನಿ ಅಂತ ಹೇಳಿ ಸಿಎಂ ಅಂತ ಸವಾಲ್ ಹಾಕಿದ್ರು ಡಿ ಕೆ ಶಿವಕುಮಾರ್ ಅವರು ಇಲ್ಲದ ಪಾಡುಗಳನ್ನು ಬಿಟ್ರು ಹೈಕಮಾಂಡ್ ಹತ್ರ ಏನೇನೋ ಡಿಮ್ಯಾಂಡ್ಗಳು ಎಲ್ಲ ಮಾಡಿದ್ರು ಆದ್ರೆ ಸಫಲ ಆಗಲಿಲ್ಲ ನನ್ಗ ಡಿ ಕೆ ಶಿವಕುಮಾರ್ ಅವರು ತಿರುಕ ಕನಸನ್ನು ಕಾಣ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ ಅಷ್ಟು ಅವರು ಅಂಥ ದೇವೇಗೌಡರನ್ನೇ ಮಣಿಸ್ತವ್ರು ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ ದಯವಿಟ್ಟು ನೀವು ಆ ಇದ್ದರೆ ಓಪನ್ ಆಗಿ ಹೇಳ್ಬಿಡಿ ನಾನು ಇರೋದು ಎರಡೇ ವರ್ಷ ಎರಡು ವರ್ಷಕ್ಕೆ ನಾನು ಸಹಕಾರ ಮಾಡಿ ಎರಡು ವರ್ಷ ಆದ್ಮೇಲೆ ನಾನು ಇರಲ್ಲ ಹೇಳಿ ನೋಡೋಣ ಹೇಳಲಿಲ್ಲ ಅಂತಂದ್ರೆ ಶಂಕ ಓದಿಸ್ಬೇಕು ಮಾದೇವಪ್ಪ ಸಿದ್ದರಾಮಯ್ಯ ಗೆರೆ ದಾಡ್ತಾರ ಜಮೀರ್ ದಾಡ್ತಾರ ಸಹಜವಾಗಿಯೇ ಬಿಜೆಪಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಹೇಳಿ ನೋಡೋಣ ಎರಡು ವರ್ಷ ಅವರು ಇರ್ತಾರೆ ಅಂತ ಅಂತ ಅಶೋಕ್ ಅವರು ಸವಾಲು ಹಾಕ್ತಾ ಇದ್ರು ಅದು ಯಾವುದೇ ಸರ್ಕಾರ ಆಗಲಿ ಅಧಿಕೃತವಾಗಿ ನಾವು ಇಷ್ಟು ವರ್ಷ ಅವ್ರಿಗೆ ಇಷ್ಟು ವರ್ಷ ಇವ್ರಿಗೆ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಆ ಥರದ್ದು ಒಂದು ಅಗ್ರಿಮೆಂಟ್ ಕಮಿಟ್ಮೆಂಟ್ ಆಗಿದರೆ ಅದು ಅನ್ಅಫಿಷಿಯಲ್ ಇರಬಹುದು ಅದನ್ನು ಸವಾಲು ಹಾಕಿ ನೀವು ಹೇಳಿ ಅಂತ ಹೇಳಿದ್ರೆ ಅದು ಸ ಸೀಮಿತವಾಗುತ್ತೆ ಇನ್ನು ಕಾಂಗ್ರೆಸ್ ಕಡೆ ಬರೋದಾದರೆ ಹೈಕಮಾಂಡ್ ಅದನ್ನು ಹೇಳ್ತಾ ಇಲ್ಲ ಅನ್ಅಫಿಷಿಯಲ್ ಆಗಿ ಏನೇನು ಮಾತುಕತೆ ಆಗಿದೆಯೋ ಅದು ಉಳಿದ ಎಲ್ರಿಗೂ ಕೂಡ ಗೊತ್ತಿದೆಯಾ ಅಥವಾ ಗೊತ್ತಿಲ್ಲದೆ ಅವ್ರವ್ರನ್ನ ಅವರವರು ಪಕ್ಕಾ ಮಾಡ್ಕೊಳ್ಳೋ ಸಲುವಾಗಿ ಅವರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರಾ ಇದನ್ನೇ ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಒಂದು ವೇದಿಕೆ ಮಾಡ್ಕೊಳ್ತಾ ಇದ್ದಾರ ಗೊತ್ತಿಲ್ಲ ಒಟ್ನಲ್ಲಿ ಅಧಿಕಾರ ನಡೆಸಿ ಜನರಿಗೆ ಕೊಟ್ಟಿರುವಂತಹ ಭರವಸೆಯನ್ನು ಈಡೇರಿಸಿ ಅದರತ್ತ ಗಮನ ಹರಿಸಿದರೆ ಸೂಕ್ತ ಇದೆಲ್ಲ ಅವಶ್ಯಕತೆನ ಈ ಸಂದರ್ಭದಲ್ಲಿ ಅನ್ನೋದನ್ನ ಬಹುಶಃ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ತಾರೆ ಅಂತ ಕಾಣಿಸುತ್ತೆ ಇನ್ನು ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ವಿತರಿಸಲು ಸಿಎಂ ಸಿದ್ದರಾಮಯ್ಯ ಶ್ರಮಿಸುತ್ತಿದ್ದಾರೆ ಆದರೆ ಈವರೆಗೂ ಅಗತ್ಯವಿರುವಷ್ಟು ಪ್ರಮಾಣದ ಅಕ್ಕಿಯನ್ನು ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಕೇಂದ್ರ ಮತ್ತು ತೆಲಂಗಾಣ ಸರ್ಕಾರಗಳು ಕೈಕೊಟ್ಟಿವೆ ಛತ್ತೀಸ್ಗಢ ಮತ್ತು ಆಂಧ್ರ ಸರ್ಕಾರಗಳ ಜೊತೆ ಮಾತುಕತೆ ಮುಂದುವರೆದಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ ಗೊತ್ತಿಲ್ಲ ಹೀಗಾಗಿಯೇ ಬಿಜೆಪಿಯವರಿಗೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ರೆ ಕೇಂದ್ರದ ಮೇಲೆ ಒತ್ತಡ ಹಾಕಿ ಅಕ್ಕಿ ಕೊಡಿಸ್ಲಿ ಅಂತ ಸಿಎಂ ಸವಾಲ್ ಹಾಕಿದ್ದಾರೆ ರಾಜ್ಯದ ಮಾರುಕಟ್ಟೆಯಲ್ಲಿ ಅಗತ್ಯ ಇರುವಷ್ಟು ಅಕ್ಕಿ ಇಲ್ಲ ರಾಯಚೂರಿನ ಸೋನಾಮಸೂರಿ ದುಬಾರಿ ಖರೀದಿಸೋದಕ್ಕೆ ಆಗೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಬಿಜೆಪಿಯವರು ಮಾತ್ರ ಗೊಂದಲ ಸೃಷ್ಟಿಸೋದನ್ನ ಬಿಟ್ಟು ಕೊಟ್ಟ ಮಾತಿನಂತೆ ಅಕ್ಕಿ ಕೊಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರಾಜ್ಯದ ರೈತರಿಂದ ಅಕ್ಕಿ ಖರೀದಿಸಿ ನೀಡಲಿ ಅದು ಬಿಟ್ಟು ಬಿಜೆಪಿಯವರೇ ಕೊಡಿಸಿ ಎನ್ನುವುದು ಸರಿಯಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಕುಡಸಪ್ಪ ಅಕ್ಕಿನ ಇಲ್ಲಿದ್ರೆ ರಾಯಚೂರಿನಲ್ಲೆಲ್ಲ ಅಕ್ಕಿ ಬೆಳೆಯೋದು ಕೋನಾ ಮಸೂರಿ ಆ ಅಕ್ಕಿ ಐವತ್ತೈದು ರೂಪಾಯಿ ಆಗುತ್ತೆ ಅಕ್ಕಿ ಕೊಡೋದು ಅನ್ನ ಅನ್ನ ತಿನ್ನಿ ಅಂತ ದುಡ್ಡು ಕೊಡೋದು ದುಡ್ಡು ತಿನ್ನಿ ಅಂತ ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವರು ಅವ್ರ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಮಾಡೋದು ಬಿಡ್ರಿ ಅಕ್ಕಿ ಕೊಡ್ರಿ ಅವ್ರಿಗೆ ಅಂತ ಹೇಳ್ಬೇಕು ಕೆ ಕೆಜಿ ಅಂತಂದ್ರೆ ಇವ್ರು ಸಚಿವ ಸಂಪುಟ ಮೊದಲನೇ ಸಭೆ ಆದ ತಕ್ಷಣನೇ ಪರ್ಯಾಯ ವ್ಯವಸ್ಥೆಗೆ ಯೋಚನೆ ಮಾಡಬೇಕಾಯ್ತು ಈಗ ನಮ್ಗೆ ಅಕ್ಕಿ ಬರ್ತಾ ಇಲ್ಲ ಅಂತ ಕುಂಟನಪ್ಪ ಹೇಳುವಂತದ್ದು ನಿಜವಾಗ್ಲೂ ಕೂಡ ಅವರ ಗ್ಯಾರಂಟಿಯಿಂದ ಹಿಂದ್ ಹೋದಂಗೆ ರಾಜ್ಯದ ರೈತರು ಬೆಳೆದಂತ ಅಕ್ಕಿ ಕೊಡಕ್ ಮುಂದೆ ಬಂದ್ರೆ ಮೊದಲನೇ ಪ್ರಾಶಸ್ತ್ಯದಲ್ಲಿ ಕೊಡಿಸ್ರಿ ಜವಾಬ್ದಾರಿತ ಸರ್ಕಾರದ ವರ್ತನೆ ಅನಗತ್ಯವಾಗಿ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡೋದು ಸರಿಯಲ್ಲ ಕಾಂಗ್ರೆಸ್ ಪಕ್ಷದವರು ಉದ್ದೇಶ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಕ್ಕಿಯನ್ನ ಎಲ್ಲರೂ ತರಲಿ ಒಟ್ನಲ್ಲಿ ಅವರು ಭರವಸೆ ಕೊಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ಲೇಬೇಕು ಒಂದು ಗ್ರಾಮ್ ಕಡಿಮೆ ಆದ್ರೂ ಸಹ ಜನ ಒಪ್ಪೋದಿಲ್ಲ ಸೊ ಯಾವ ರಾಜ್ಯದಿಂದ ಅಕ್ಕಿಯನ್ನು ಹೊಂದಿಸ್ತಾರೆ ಏನಾಗಬಹುದು ಅನ್ನೋದು ಸದ್ಯ ಮಾತುಕತೆ ಹಂತದಲ್ಲಿದೆ ಆದರೆ ಕೊಟ್ಟ ಮಾತಿನಂತೆ ಅವರು ಯಾವ ದಿನಾಂಕದಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋ ಪ್ರಶ್ನೆ ಈಗಾಗಲೇ ಅವರು ದುಡ್ಡು ಕೊಟ್ಟರೆ ಆ ಅಕ್ಕಿಯ ಬದಲಾಗಿ ಜನರಿಗೆ ಅಟ್ಲೀಸ್ಟ್ ಹಣ ತಲುಪುತ್ತೆ ಅಂತ ಬಿ ಜೆ ಪಿ ಸಲಹೆ ಕೊಟ್ಟಿದ್ರು ದುಡ್ಡೇನು ತಿನ್ನೋಕ್ಕಾಗತ್ತಾ ಅಕ್ಕಿ ನಾವು ಕೊಡ್ತೀವಿ ಅಂದಿರೋದು ಅನ್ನ ತಿನ್ನಲಿ ಅಂತ ಅಂತ ಸಿ ಹೇಳಿದ್ದಾರೆ ಆ ಮಾತನ್ನು ನೋಡ್ತಾ ಇದ್ದರೆ ಅವ್ರಿಗೆಲ್ಲೋ ಒಂದು ಹೋಪ್ಸ್ ಇದೆ ಜನರಿಗೆ ಏನ್ ಭರವಸೆ ಕೊಟ್ಟಿದ್ದೀವಿ ಅದನ್ನ ಈಡೇರಿಸ್ತೀವಿ ಅದರ ಒಂದು ಮುಂದಿನ ಫಲವನ್ನ ಹೇಗೆ ಲೋಕಸಭೆಯ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಈ ಹೋರಾಟ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳನ್ನ ಪದೇ ಪದೇ ಆಡೋ ಮೂಲಕವಾಗಿ ಬಡವರ ಹಕ್ಕಿ ಕಿತ್ಕೊಂಡ್ರು ಅನ್ನುವಂತಹ ಪ್ರಸ್ತಾಪವನ್ನ ಅಲ್ಲಿವರೆಗೂ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಬಹುಶಃ ಕಾಂಗ್ರೆಸ್ನ ಲೆಕ್ಕಾಚಾರ ಇದ್ದಾಗ ಕಾಣಿಸ್ತಾ ಇದೆ ನೋಡೋಣ ಹೇಗೆ ಹಕ್ಕಿಯನ್ನ ಅಕ್ಕಿಯನ್ನ ಹೊಂದಿಸ್ತಾರೆ ಅಂತ ಇನ್ನು ವಿದ್ಯುತ್ ದರ ಏರಿಕೆ ಖಂಡಿಸಿ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಜೂನ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದೆ ಜೂನ್ ಹತ್ತರಂದು ದರ ಏರಿಕೆ ಹಿಂಪಡೆಯುವಂತೆ ಕೆಸಿಸಿಐ ಒಂದು ವಾರದ ಗಡುವನ್ನು ನೀಡಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇದೇ ಗುರುವಾರ ಕರ್ನಾಟಕ ಬಂದ್ಗೆ ಕೆಸಿಸಿಐ ಕರೆ ಕೊಟ್ಟಿದೆ ಈ ಬೆನ್ನಲ್ಲೇ ರಾಜ್ಯ ಸರ್ಕಾರವನ್ನು ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಒಂದೇ ತಿಂಗಳಲ್ಲೇ ಅದರ ವಿರುದ್ಧ ರಾಜ್ಯ ಬಂದ್ಗೆ ಕರೆ ಕೊಟ್ಟ ಕೊಟ್ಟಿರೋದು ದೇಶದಲ್ಲೇ ಮೊದಲು ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಕಿವುಡು ಎಟಿಎಂ ಸರ್ಕಾರಕ್ಕೆ ಜನರ ಕೂಗು ಕೇಳ್ತಾ ಇಲ್ಲ ಕೈಗಾರಿಕೋದ್ಯಮಿಗಳ ಆಕ್ರೋಶವೂ ಕಾಣಿಸ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಬಂದ್ ಆಗೋವರೆಗೂ ಕಾದು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಿರೋ ಅಥವಾ ಅದಕ್ಕಿಂತ ಮೊದಲೇ ಪರಿಹಾರ ಮಾಡ್ತಿರೋ ಇದಕ್ಕೇನಾದ್ರೂ ಕಲೆಕ್ಷನ್ ಏಜೆಂಟ್ ಸುರ್ಜೆವಾಲಾ ಪರ್ಮಿಷನ್ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ವಿದ್ಯುತ್ ದರ ಕಡಿಮೆ ಮಾಡಲ್ಲ ಎರಡು ತಿಂಗಳದ್ದು ಒಟ್ಟಿಗೆ ಬಂದಿರುವ ಕಾರಣ ಒಂದಷ್ಟು ಗೊಂದಲ ಆಗಿದೆ ಮುಂದಿನ ತಿಂಗಳು ಎಲ್ಲ ಸರಿ ಹೋಗಿ ಹೋಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ಮಾಜಿ ಸಿಎಂ ಬೊಮ್ಮಾಯಿ ವಿದ್ಯುತ್ ಕ್ಷಾಮದ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಆಗಲ್ರಿ ಎರಡು ತಿಂಗಳದು ಒಟ್ಟಿಗೆ ಕೊಟ್ಬಿಟ್ಟಿರೋದ್ರಿಂದ ಅವ್ರಿಗೆ ಬಾರ್ವಾಗ ಕಾಣಿಸ್ತದೆ ಗೊತ್ತಾಯ್ತಾ ಅದರಿಂದ ಮುಂದಿನ ತಿಂಗಳದು ಒಂದೊಂದೇ ತಿಂಗಳಿಗೆ ಬರ್ತದೆ ಕಡಿಮೆ ಆಗುತ್ತೆ ಮಾತಾಡ್ತೀನಿ ಮತ್ತೆ ದರ ಹೆಚ್ಚಿಗೆ ಮಾಡೋದನ್ನು ನೀವು ಕಟ್ಟಲಿಲ್ಲ ಅಂದರೆ ದುಡ್ಡು ಕೊಡಲಿಲ್ಲ ಅಂದರೆ ಕರೆಂಟ್ ಸಪ್ಲೈ ಆಗೋದಲ್ಲ ಅಂತ ಒಂದು ಕಡೆ ಮಳೆ ಇಲ್ಲ ಬರಗಾಲ ಆಗಿದೆ ರೈತರ ಸಂಕಷ್ಟದಲ್ಲಿದ್ದಾರೆ ಮುಂಗಾರು ವಿಫಲವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ನೀವು ಸರಿಯಾಗಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡದೇ ಇದ್ದರೆ ಕುಡಿಯುವ ನೀರಿಗೆ ಆಕಾರ ಆಗುತ್ತೆ ಇದು ಮೊದಲೇದು ನೈಸರ್ಗಿಕ ಬರಗಾಲ ಜೊತೆಗೆ ವಿದ್ಯುತ್ ಶಕ್ತಿಯ ಕ್ಷಾಮ ಆಗ್ತದೆ ಅದಾಗದಂತೆ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಮುಂಗಡವಾಗಿ ಎಲ್ಲ ಎಸ್ಕಾಮ್ಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಇಂದಿನಿಂದ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನ ಪಡೆಯಲಿಕ್ಕೆ ಗೃಹ ಜ್ಯೋತಿಗೆ ಕೊಡಲಾಗಿದೆ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಆದರೆ ಮೊದಲ ದಿನವೇ ಏಕಕಾಲದಲ್ಲಿ ಲಕ್ಷಾಂತರ ಮಂದಿ ಸೇವಾ ಸಿಂಧು ಪೋರ್ಟಲ್ಗೆ ಲಗ್ಗೆ ಹಾಕಿದ ಕಾರಣ ಸ್ವಲ್ಪ ಹೊತ್ತಲೇ ಸರ್ವರ್ ಡೌನ್ ಆಯಿತು ಬೆಂಗಳೂರು ಒನ್ ಕರ್ನಾಟಕ ಒನ್ ಮತ್ತು ಬೆಸ್ಕಾಂ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಕೆ ಅವಕಾಶ ಇತ್ತು ಆದರೆ ಬೆಂಗಳೂರು ಒನ್ ಇರಬಹುದು ಬೆಸ್ಕಾಂ ಕಚೇರಿ ಇರಬಹುದು ಎಲ್ಲಿಯೂ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಮತ್ತೆ ಮತ್ತೆ ಸರ್ವರ್ ಡೌನ್ ಅಂತ ತೋರಿಸ್ತಾ ಇತ್ತು ಇದರಿಂದ ಅರ್ಜಿ ಸಲ್ಲಿಸೋಕೆ ಬಂದಂತಹ ಜನ ಪರದಾಡಬೇಕಾಯಿತು ಅರ್ಜಿ ಸಲ್ಲಿಸಲು ಸರ್ತಿ ಸಾಲ್ನಲ್ಲಿ ನಿಂತಿದ್ದವರು ನಿರಾಸೆಗೊಂಡ್ರು ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅರ್ಜಿ ಹಾಕಲು ಸರಿಯಾದ ವ್ಯವಸ್ಥೆ ಮಾಡಿಲ್ಲ ನಾಳೆ ಇದಕ್ಕೆ ಅಂತಾನೆ ಕೆಲಸಕ್ಕೆ ರಜೆ ಹಾಕಿ ಕಾಯ್ಬೇಕಾ ಕೂರ್ಬೇಕಾ ಅಂತ ಕಿಡಿಕಾರಿದ್ರು ಇನ್ನು ತಾಂತ್ರಿಕ ಸಮಸ್ಯೆ ನಿವಾರಣೆ ಮಾಡಲು ಈ ಆಡಳಿತ ಸಿಬ್ಬಂದಿ ಶ್ರಮಿಸ್ತಾ ಇದ್ದಾರೆ ನಾಳೆ ಹೊತ್ತಿಗೆ ಎಲ್ಲ ಸಮಸ್ಯೆ ನಿವಾರಣೆ ಆಗುವ ಸಂಭವ ಕೂಡ ಇದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿ ಆದಷ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆಗೂ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡ್ತೀವಿ ಅಂದ್ರು ಇನ್ನು ಗೃಹ ಜ್ಯೋತಿ ಯೋಜನೆಗೆ ಐವತ್ತೈದು ಸಾವಿರ ಅರ್ಜಿಗಳು ಇವತ್ತು ಸಲ್ಲಿಕೆ ಆಗಿದೆ ಸಿಸ್ಟಮ್ನಲ್ಲಿ ಏನು ಓಪನ್ ಆಗಿಲ್ಲ ಅವ್ರಿಗೇನೆ ಬ್ಯಾಂಗ್ಳೂರು ಒನ್ನಲ್ಲೇ ಕನೆಕ್ಷನ್ ಕೊಟ್ಟಿಲ್ಲ ಇನ್ನು ಯಾವುದು ಅಪ್ಡೇಷನ್ ಇಲ್ಲ ಮತ್ತೆ ಬನ್ನಿ ಇನ್ನೊಂದು ದಿವಸ ಅಂತ ಹೇಳ್ತಾರೆ ಮೇಡಮ್ ಕರೆಂಟ್ ಬಿಲ್ ಫ್ರೀ ಕೊಡ್ತೀನಿ ಅಂತ ಹೇಳಿದಾರಲ್ಲ ಸಿದ್ದರಾಮಯ್ಯ ಸಾರು ಅದಕ್ಕೆ ಮಾಡ್ಸಕ್ಕೆ ಬಂದಿದ್ದೀವಿ ಇನ್ನು ಸರ್ವರ್ ಓಪನ್ ಆಯ್ತಿಲ್ಲ ಅಂತ ಹೇಳ್ತಾವ್ರೆ ಮೇಡಮ್ ಗ್ರಹಲಕ್ಷ್ಮಿಯನ್ನ ಅತಿ ಶೀಘ್ರದಲ್ಲಿ ನಮ್ಮ ಅಪ್ಲಿಕೇಶನ್ ಲಾಂಚ್ ಮಾಡ್ತೀವಿ ಟೆಕ್ನಿಕಲಿ ಏನು ಅಂತಂದ್ರೆ ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ವಿ ಒಂದು ಆಪ್ ರೆಡಿ ಮಾಡ್ತಾ ಇದೀವಿ ಒಮ್ಮೆ ಲಾಂಚ್ ಮಾಡಿದ್ರೆ ಈ ಎಲ್ಲಿ ಗೊಂದಲಗಳು ಮೂಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಬಹಳಷ್ಟು ಸೂಕ್ಷ್ಮವಾಗಿ ಸಾಫ್ಟ್ವೇರ್ನ ರೆಡಿ ಮಾಡ್ತಾ ಇದ್ವಿ ಮಹಿಳೆಯರು ಇವತ್ತು ನೆಮ್ಮದಿಯಿಂದ ಜೀವನ ಮಾಡುವಂತ ಒಂದು ಸರ್ಕಾರದ ಉದ್ದೇಶ ಇದೆ ಒಮ್ಮೆಲೆಗೆ ಜನ ಬರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳಾಗೋದು ಅಹ್ ನಿಶ್ಚಿತ ಸ ಇವತ್ತಷ್ಟೇ ಆರಂಭ ಆಗಿದೆ ಇನ್ನೊಂದ್ ಎರಡ್ ಮೂರ್ ದಿನ ತಡೆದು ಬಹುಶಃ ಜನ ಇದಕ್ಕೆ ಅರ್ಜಿ ಹಾಕೋಕ್ ಪ್ರಯತ್ನಿಸಿದ್ರು ಒಳ್ಳೇದು ಅಂತ ಕಾಣುತ್ತೆ ಏನೆಲ್ಲ ಲೋಪದೋಷಗಳಿದೆಯೋ ಅದೆಲ್ಲವನ್ನೂ ಕೂಡ ಒಂದೆರಡು ದಿನ ಸಮಯಾವಕಾಶ ಬಿಟ್ಟುಬಿಡೋಣ ಆಮೇಲೆ ಮಾಡೋಣ ಆಮೇಲೂ ಈ ಸಮಸ್ಯೆ ಮುಂದೆ ಪ್ರಶ್ನೆ ಮಾಡೋಣ ಇನ್ನು ಫ್ರೀ ಬಸ್ನ ಮೊದಲ ವೀಕೆಂಡ್ನ ಎರಡನೇ ದಿನ ಇವತ್ತೂ ಸಹ ಮಹಿಳೆಯರಿಂದ ಎಲ್ಲೆಡೆ ಬಸ್ಗಳು ತುಂಬಿ ತುಳುಕಿದ್ವು ಯಾವುದೇ ಬಸ್ ನಿಲ್ದಾಣ ನೋಡಿ ಯಾವ ಬಸ್ಗಳಲ್ಲಿ ನೋಡಿ ಮಹಿಳೆಯರೇ ಹೆಚ್ಚಾಗಿ ಕಾಣ ಸಿಗ್ತಾ ಇದ್ರು ರಾಜ್ಯದ ವಿವಿಧ ಭಾಗಗಳಿಂದ ಮಹಿಳೆಯರು ಧಾರ್ಮಿಕ ಕ್ಷೇತ್ರಗಳತ್ತ ಹೊರಟಿದ್ರು ಅಲ್ಲದೆ ಮಣ್ಣಿನ ಅಮುವಾಸೆ ಆದ ಕಾರಣ ಉತ್ತರ ಕರ್ನಾಟಕದ ಭಾಗದ ಬಹುತೇಕ ಧಾರ್ಮಿಕ ಕ್ಷೇತ್ರಗಳು ಮಹಿಳೆಯರಿಂದ ತುಂಬಿದ್ವು ಒಂದು ಬಸ್ಗೆ ಎರಡು ಮೂರು ಬಸ್ ನಲ್ಲಿ ತುಂಬುವಷ್ಟು ಜನ ಮುಗಿಬೀಳ್ತಾ ಇದ್ರು ಕೈಯಲ್ಲಿ ಲಗೇಜ್ ಕಂಕುಳಲ್ಲಿ ಮಕ್ಕಳನ್ನ ಇಟ್ಕೊಂಡು ನೂಕು ನುಗ್ಗಲಲ್ಲೇ ಮಹಿಳೆಯರು ಬಸ್ ಹತ್ತಿದ್ರು ಕೆಲವರಂತೂ ಡ್ರೈವರ್ ಸೀಟ್ ಕಿಟಕಿ ಎಲ್ಲದರ ಮೂಲಕವೂ ಹತ್ತುವ ಪ್ರಯತ್ನವನ್ನ ನಡೆಸಿದ್ರು ಬೆಳಗಾವಿಯ ರಾಮದುರ್ಗದಲ್ಲಿ ಬಾಲಕಿಯೊಬ್ರು ಬಸ್ ಹತ್ತುವ ಭರದಲ್ಲಿ ಕೆಳಗೆ ಬಿದ್ರು ಅದೃಷ್ಟ ಏನೂ ಆಗ್ಲಿಲ್ಲ ಮಲೆಮಾದಪ್ಪನ ಬೆಟ್ಟದ ಬಳಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕಂಡುಬಂತು ಈ ಮಧ್ಯೆ ಕೆಲವೆಡೆ ಕೆಲವು ಗಲಾಟೆ ಕೂಡ ಆಯಿತು ಅವಾಂತರಗಳು ಸಹ ನಡೆದಿವೆ ಇದು ಪ್ರಾರಂಭ ಅಷ್ಟೇ ಇದು ಕಂಟಿನ್ಯೂ ಆಗಿ ಇರಲ್ಲ ಎರಡು ಮೂರು ವಾರಗಳ ನಂತರ ಸರಿ ಹೋಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸಾರಿಗೆ ಸಚಿವರು ಹೇಳಿದ್ರು ಆದರೆ ಬಿಜೆಪಿ ಮಾತ್ರ ಇದು ಬಹಳ ದಿನ ಇರಲ್ಲ ಬೇಗ ಬೇಗ ನಿಮ್ಮ ಹರಕೆ ತೀರಿಸಿಕೊಳ್ಳಿ ದೇವರ ದರ್ಶನ ಮಾಡ್ಬಿಡಿ ಅಂತ ಜನಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಟ್ವೀಟ್ ಮೂಲಕ ಬಿಜೆಪಿಗೆ ಟಾಂಗ್ ಕೊಟ್ರು ಅದೇನು ಅಂದರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ನೀಡುವ ಜೊತೆಗೆ ಅಸಲೇ ಹಿಂದುತ್ವ ಶಕ್ತಿ ತುಂಬಿದೆ ಎಲ್ಲಾ ಹಿಂದೂ ದೇಗುಲಗಳು ಪುಣ್ಯಕ್ಷೇತ್ರಗಳು ತುಂಬಿ ತುಳುಕ್ತಾ ಇದೆ ನಮ್ಮ ದೇವರ ಪೂಜಿಸಿ ಪ್ರೀತಿಸುವುದು ಇತರೆ ಧರ್ಮೀಯರನ್ನ ಗೌರವಿಸುವವರು ನಿಜವಾದ ಹಿಂದೂ ಇದು ಈಗ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯವಾಗಿದೆ ನಿಜ ಹಿಂದೂಗಳ ರಕ್ಷಣೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸದಾ ಬದ್ಧ ಅಂತ ಟ್ವೀಟ್ ಮಾಡಿದ್ದಾರೆ

ರಾಜ್ಯದ ಎಲ್ಲ ತಾಯಂದಿರಿಗೆ ವಿನಂತಿ ಮಾಡ್ತೀನಿ ಈ ಬಸ್ ಫ್ರೀ ಎಲ್ಲ ಇದೆಯಲ್ಲ ಬಹಳ ದಿನ ಇರಲ್ಲ ಅಮ್ಮಮ್ಮ ಅಂದ್ರೆ ಇನ್ನೊಂದು ಆರು ತಿಂಗಳು ಬೇಗ ಬೇಗ ಎಲ್ಲೆಲ್ಲಿ ಟೂರ್ ಹೋಗ್ಬೇಕು ದಯವಿಟ್ಟು ಮಾಡ್ಕೋ ಆಮೇಲೆ ನಿಮ್ಗೆ ಈ ಅವಕಾಶ ಸಿಗಲ್ಲ ಈ ಸರ್ಕಾರ ಬಿದ್ದೋಗಕ್ ಮುಂಚೆ ಮತ್ತೆ ಈ ಸ್ಕೀಮ್ ಬಿದ್ದೋಗಕ್ ಮುಂಚೆ ಬೇಗ ಯೂಸ್ ಮಾಡಿ ಮಹಿಳೆಯರು ಉಚಿತ ಪ್ರಯಾಣ ಅಂತ ಸಹಜವಾಗಿ ಸ್ವಲ್ಪ ಹೆಚ್ಚಾಗಿ ಹೋಗ್ತಾ ಇದ್ದಾರೆ ಇದು ಇದೇ ರೀತಿ ಇರೋದಿಲ್ಲ ಒಂದ್ ತಿಂಗಳಲ್ಲಿ ನಾರ್ಮಲ್ ಸ್ಟೇಜ್ ಬರುತ್ತೆ ಮತ್ತೆ ನಾವು ಎಲ್ಲಿ ಇದನ್ನ ಸರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತೀವಿ